ತರಹೇವಾರಿ ತರಕಾರಿಗಳು, ಸ್ಥಳೀಯವಾಗಿ ಸಿಗುವ ಹಣ್ಣುಗಳು, ಎಲ್ಲೆಡೆ ರಾಶಿ ಹಾಕಿ ವ್ಯಾಪಾರಕ್ಕೆ ಕುಳಿತವರು ಪುಟ್ಟ ಮಕ್ಕಳು. ಸ್ಥಳೀಯರಿಗೆ ಇದು ಕುತೂಹಲ, ಮಕ್ಕಳಿಗೆ ಹೊಸ ಅನುಭವ. ಗೋಕರ್ಣ ಮಾದನಗೇರಿಯಲ್ಲಿ ರವಿವಾರ ಈ ದೃಶ್ಯ ಕಂಡುಬಂದಿದೆ. ಅಷ್ಟಕ್ಕೂ ಇದೇನಂತೀರಾ, ಬೇಸಿಗೆ ಶಿಬಿರದ ಮಕ್ಕಳ ಸಂತೆ. ಮಕ್ಕಳ ಸಂತೆಯನ್ನ ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಅವರು ನಿಬ್ಬನ್ನ ಕತ್ತರಿಸುವ ಮೂಲಕ ಸಂತೆ ಉದ್ಘಾಟಿಸಿ ಚಾಲನೆ ಬಸಬೇಕಾಗಿ ವಿನಂತಿ ಮಾಡ್ತೇನೆ. ಅಂಕೋಲಾದ ಸಂಗಾತಿ ರಂಗಭೂಮಿ ಸಂಸ್ಥೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಕುಮಟಾ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಬೇಸಿಗೆ ಶಿಬಿರದ 5ನೇ ದಿನ ಮಕ್ಕಳ ಸಂತೆ ನಡೆಯಿತು. ಸಿಡಿಪಿಒ ನಾಗರತ್ನ ನಾಯಕ್ ಸಂತೆಯನ್ನ ಉದ್ಘಾಟಿಸಿ ಮಾತನಾಡಿ, ಪಠ್ಯೇತರ ಚಟುವಟಿಕೆಯಲ್ಲಿ ಬದುಕಿನ ಹಲವು ಪಾಠಗಳು ಮಕ್ಕಳಿಗೆ ದೊರೆಯುತ್ತದೆ. ಇಂತಹ ಕಲಿಕೆ ಇಲ್ಲಿ ಮಕ್ಕಳಿಗೆ ದೊರಕಿರೋದು ಸಂತಸ. ಇಂತಹ ಬೇಸಿಗೆ ಶಿಬಿರ ಅರ್ಥಪೂರ್ಣ ಎಂದರು. ಕಾರ್ಯಕ್ರಮದಲ್ಲಿ ಸಡಗೇರಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರವಣ್ ನಾಯಕ್, ತೊರ್ಕೆ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ನಾಯಕ್, ಅರ್ಬನ್ ಬ್ಯಾಂಕ್ ಉಪಾಧ್ಯಕ್ಷ ರಾಮು ಕೆಂಚನ್, ರೈಲ್ವೆ ಇಲಾಖೆಯ ಅಧಿಕಾರಿ ಜಿಕೆ ನಾಯಕ್ ಬರ್ಗಿ, ಅಂಗನವಾಡಿ ಮೇಲ್ವಿಚಾರಕಿ ತುಳಸಿಗೌಡ, ವಿವಿಧ ಕಡೆ ಅಂಗನವಾಡಿ ಮೇಲ್ವಿಚಾರಕರು ಉಪಸ್ಥಿತರಿದ್ದರು. ಜಯಗೌಡ, ಸುಮಿತ್ರಾ ಗೌಡ, ನಮಿತಾ ಬಾಂದೇಕರ್, ಮಂಜುನಾಥ್ ದೀಕ್ಷಿತ್ ಸಹಕಾರ ನೀಡಿದ್ರು. ಸಂಗಾತಿ ರಂಗಭೂಮಿಯ ಕೆ ರಮೇಶ್ ಕಾರ್ಯಕ್ರಮ ನಿರ್ವಹಿಸಿದ್ರು. 3 ತಾಸಿಗೂ ಅಧಿಕ ಕಾಲ ನಡೆದ ಸಂತೆಯಲ್ಲಿ ಸ್ಥಳೀಯವಾಗಿ ಬೆಳೆದ ರುಚಿಕರ ತರಕಾರಿ, ಕಾಡಿನಲ್ಲಿ ಸಿಗುವ ಮತ್ತು ಸ್ಥಳೀಯವಾಗಿ ಬೆಳೆಯುವ ಮಾವು, ನೇರಳೆ ಮುಂತಾದ ಹಣ್ಣುಗಳು ಮಾರಾಟಕ್ಕೆ ಇಡಲಾಗಿತ್ತು. ಪಟ್ಟಲಕಾಯಿ, ಮೊಗೆಕಾಯಿ, ಬಸಳೆ ಸೊಪ್ಪು ಸೇರಿದಂತೆ ತಾಜಾ ತರಕಾರಿಗಳು ಮಾರಾಟಕ್ಕಿದ್ರೆ ಹಣ್ಣಿನ ಜ್ಯೂಸ್ ಮತ್ತಿತರ ತಿನಿಸುಗಳನ್ನ ಸಹ ನೀಡಲಾಯಿತು. ವಾರದ ಸಂತೆಯಲ್ಲಿ ಹೋಗಿ ಖರೀದಿ ನಡೆಸುತ್ತಿದ್ದ ಈ ಭಾಗದವರಿಗೆ ಪುಟ್ಟ ಮಕ್ಕಳ ತರಕಾರಿ ಸಂತೆ ವಿನೂತನವಾಗಿ ಕಂಡಿತು. ಇಷ್ಟು ದಿನ ಮನೆಯಲ್ಲಿ ಶಾಲೆಯಲ್ಲಿ ಊಟ ಉಪಹಾರ ಮಾಡುವಾಗ ಯಾವ ತರಕಾರಿ ಸಾಂಬಾರು ಎಂದು ಶಿಕ್ಷಕರಲ್ಲಿ ತಂದೆ ತಾಯಿಯರಲ್ಲಿ ಕೇಳುತ್ತಿದ್ದ ಮಕ್ಕಳು ಸ್ವತಃ ತರಕಾರಿ ಮಾರಾಟ ಮಾಡಿ ಹೇಗೆ ತರಕಾರಿ ಬರುತ್ತದೆ, ವಹಿವಾಟು ಹೇಗೆ ಎಂಬುದನ್ನು ತಿಳಿದುಕೊಂಡಿದ್ದು ವಿಶೇಷವಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕೋವಿಡ್ ಕಾರಣದಿಂದ ಕಳೆದ 2 ವರ್ಷದಿಂದ ಕಾಣದ ಬಂಡಿ ಹಬ್ಬಕ್ಕೆ ಈ ವರ್ಷ ಕಳೆ ಬಂದಿದೆ. ಬಂಡಿ ಹಬ್ಬ ಜೋರಾಗುತ್ತಿದ್ದಂತೆ ಹರಕೆ ಒಪ್ಪಿಸುವ ನಾಟಿ ಕೋಳಿಗೂ ಭಾರೀ ಬೇಡಿಕೆ ಬಂದಿದೆ. ಬಂಡಿ ಹಬ್ಬದ ವ್ಯಾಪಾರಕ್ಕೆಂದೇ ತಮಿಳುನಾಡಿನಿಂದಲೂ ನಾಟಿ ಕೋಳಿಗಳ ಮಾರಾಟ ಮಾಡುವವರ ತಂಡವೇ ಬೀಡು ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಕಾರವಾರದಿಂದ ಹೊನ್ನಾವರದ ವಿವಿಧ ಗ್ರಾಮಗಳಲ್ಲಿ ಬೇಸಿಗೆಯಲ್ಲಿ ಬಂಡಿ ಹಬ್ಬ ಆಚರಿಸಲಾಗುತ್ತದೆ. ವಿಶೇಷವಾಗಿ 15 ದಿನಗಳ ಕಾಲ ಮೇ ತಿಂಗಳಿನಲ್ಲಿ ಆರಂಭವಾಗುವ ಬಂಡಿ ಹಬ್ಬದ ಮರುದಿನ ಗ್ರಾಮ ದೇವರಿಗೆ ಕೋಳಿ ಕುರಿಯನ್ನ ಹರಕೆ ಒಪ್ಪಿಸುವ ಪದ್ಧತಿ ಅನಾದಿಕಾಲದಿಂದಲೂ ರೂಢಿಯಲ್ಲಿದೆ. ಹೀಗಾಗಿ ಬಂಡಿ ಹಬ್ಬ ಆರಂಭವಾಗುತ್ತಿದ್ದಂತೆ ಕೋಳಿಗಳ ವ್ಯಾಪಾರವೂ ಭರ್ಜರಿಯಾಗಿ ನಡೆಯುತ್ತದೆ. ಈ ಹಿಂದೆ ಸ್ಥಳೀಯ ಕೋಳಿಗಳು ಬಂಡಿ ಹಬ್ಬದ ದಿನಗಳಲ್ಲಿ ಹೆಚ್ಚಾಗಿ ಮಾರಲ್ಪಡುತ್ತಿದ್ದವು. ಇತ್ತೀಚಿನ ವರ್ಷಗಳಲ್ಲಿ ಕೋಳಿ ಸಾಕಾಣಿಕೆ ಮಾಡುವವರ ಸಂಖ್ಯೆಯೂ ಕ್ಷೀಣಿಸಿದೆ. ಹೀಗಾಗಿ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ವ್ಯಾಪಾರಕ್ಕೆ ಬರುವ ನಾಟಿ ಕೋಳಿ ವ್ಯಾಪಾರಿಗಳು ಕಡಿಮೆಯಾಗಿದ್ದಾರೆ. ಬಂಡಿ ಹಬ್ಬದ ಸಂದರ್ಭದಲ್ಲಿ ಕೋಳಿಗಳಿಗೆ ಸಾಕಷ್ಟು ಬೇಡಿಕೆ ಹೆಚ್ಚಿರುವ ಕಾರಣ ನೆರೆ ರಾಜ್ಯಗಳಿಂದಲೂ ಕೋಳಿಗಳನ್ನು ತರಲಾಗುತ್ತಿದೆ. ತಮಿಳುನಾಡಿನಿಂದ ತಂದ ಈ ಕೋಳಿಗಳು ಸಂಪೂರ್ಣ ಇಲ್ಲಿಯ ನಾಟಿ ಕೋಳಿಗಳನ್ನೇ ಹೋಲುತ್ತಿದ್ದು ಹರಕೆ ಒಪ್ಪಿಸಲು ನಾಟಿ ಕೋಳಿಗಳೇ ಬೇಕಾಗಿರುವುದರಿಂದ ತಮಿಳುನಾಡಿನಿಂದ ತಂದ ನಾಟಿ ಕೋಳಿಗಳಿಗೂ ಬೇಡಿಕೆ ಹೆಚ್ಚಾಗುತ್ತಿದೆ.
ಹರಕೆ ಒಪ್ಪಿಸುವ ಭಕ್ತರು ಜೋಡಿ ಕೋಳಿಗಳನ್ನು ಕೊಂಡೊಯ್ಯುವುದು ಪರಿಪಾಠವಾಗಿದೆ. ಜೋಡಿ ಕೋಳಿಗೆ 600-700 ರೂಪಾಯಿ ಮಾರಾಟಗಾರರು ನಿಗದಿಪಡಿಸಿದ್ದಾರೆ. ಅಂದಾಜು 6-7 ತಿಂಗಳ ಬೆಳವಣಿಗೆ ಕಂಡಿರುವ ಕೋಳಿಗಳ ದರ ಹೆಚ್ಚಾಯಿತು ಎಂಬ ಗ್ರಾಹಕರು ದರದಲ್ಲಿ ಚೌಕಾಶಿ ಮಾಡುತ್ತಿರುವುದು ಕಂಡುಬಂದಿದೆ. ಸುಮಾರು 848 ಕಿಲೋಮೀಟರ್ ದೂರದಿಂದ ಬಂದಿರುವ ಕೋಳಿಗಳ ಸಾಗಾಣಿಕಾ ವೆಚ್ಚವೂ ಅಧಿಕವಾಗಿದ್ದು, ಜೋಡಿ ಕೋಳಿಗೆ ಕನಿಷ್ಠ 600 ರೂಪಾಯಿವರೆಗೆ ಮಾರಾಟ ಮಾಡದಿದ್ರೆ ನಷ್ಟ ಅನುಭವಿಸಬೇಕಾಗುತ್ತದೆ ಎಂದು ವ್ಯಾಪಾರಿ ಸುಬ್ರಹ್ಮಣ್ಯ ನಾಯ್ಡು ನುಡಿಯುತ್ತಾರೆ. ಕೋಳಿ ತಗೊಂಬಂದಿದ್ದೀವಿ ನಾವು, ಇಲ್ಲಿ ಬಂಡಿ ಹಬ್ಬ ಇದೆ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. 800 ರೂಪಾಯಿ ಜೋಡಿ ಬೇಕಾದ್ರೆ ಬಂದು ತಗೊಂಡು ಹೋಗಿ. ಇದು ಪ್ಯೂರ್ ನಾಟಿ ಕೋಳಿ, ವ್ಯಾಪಾರ ಏನೋ ಅಷ್ಟೊಂದು ಜಾಸ್ತಿ ಇಲ್ಲ, ನಾವು ಗ್ರಾಸು ಪಾರಾಮ್ ಯಾವುದೂ ಇಲ್ಲ. ನಾಟಿ ಕೋಳಿ ಕಟ್ಟಿಟ್ಟು ಇಡೋದು ಚಿಕ್ಕ ಮರಿಯಿಂದ ನಾವು ಕೆಲಸ ಬರ್ತೀವಿ. ಇದು 5.5 ತಿಂಗಳು ಮರಿ ಇದು. ಇದು ಜಾಸ್ತಿ ಇರೋದು ಎಲ್ಲ ಗಂಡೆ, ಏನೂ ಇಲ್ಲ. ನಾಟಿ ಕೋಳಿಗಳನ್ನ ಹರಕೆ ಒಪ್ಪಿಸುವ ಸಂಪ್ರದಾಯ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಅದರಂತೆ ಹಳ್ಳಿ ಪ್ರದೇಶದಿಂದ ಪಟ್ಟಣ ಪ್ರದೇಶಕ್ಕೆ ಬರುವ ನಾಟಿ ಕೋಳಿ ಮಾರಾಟಗಾರರ ಸಂಖ್ಯೆ ತೀವ್ರ ಇಳಿಮುಖವಾಗಿರುವುದರಿಂದ ತಮಿಳುನಾಡಿನಿಂದ ತಂದ ನಾಟಿ ಕೋಳಿಗಳು ಭಾರಿ ಪ್ರಮಾಣದಲ್ಲಿ ವ್ಯಾಪಾರವಾಗ್ತಿದೆ. ದರವೂ ಸಹ ಬೇಡಿಕೆಗೆ ಅನುಗುಣವಾಗಿರುವುದರಿಂದ ಅಂಕೋಲಾದಿಂದ ಕಾರವಾರಕ್ಕೆ ಬಂದು ಕೋಳಿಗಳನ್ನ ಕೊಂಡೊಯ್ಯುತ್ತಿದ್ದೇವೆ ಎಂದು ಅಂಕೋಲಾದ ವಿಜಯ್ ಕುಮಾರ್ ನಾಯ್ಕ್ ಹೇಳ್ತಾರೆ. ಎಲ್ಲ ಕಡೆ ಹಬ್ಬ ಹರಿದಿನಗಳು ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಹಾಗೆ ಎಲ್ಲ ಊರಿನಲ್ಲಿ ಬಂಡಿ ಹಬ್ಬ ಅತಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ಅಲ್ಲಿನ ಸಂಪ್ರದಾಯ ಬಂಡಿ ಹಬ್ಬಕ್ಕೆ ನಾಟಿ ಕೋಳಿ ಕೊಡುವಂತದ್ದು ಸಂಪ್ರದಾಯ ಮೊದಲಿಂದ ಬೆಳೆದುಕೊಂಡು ಬಂದಿದೆ. ಹಾಗಾಗಿ ಹಳ್ಳಿ ಪ್ರದೇಶದಿಂದ ಪಟ್ಟಣ ಪ್ರದೇಶಕ್ಕೆ ಬರುವಂತಹ ನಾಟಿ ಕೋಳಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ. ಆದ್ದರಿಂದ ಈ ಕೋಳಿಗಳು ಇಲ್ಲಿ ಅತಿ ಕಡಿಮೆ ದರದಲ್ಲಿ ಸಿಗುವುದರಿಂದ ನಮಗೆ ಅನುಕೂಲ ಆಗುವ ದೃಷ್ಟಿಯಿಂದ ನಾವು ಅಂಕೋಲದಿಂದ ಸ್ವಲ್ಪ ಉದ್ದಿ ಕೇಳಿ ಕಾರ್ವಾಗ ಬಂದಿದ್ದೀವಿ. ನೋಡಿದ್ವಿ, ಒಂದು ಜೋಡಿಗೆ 700 ರೂಪಾಯಿ ಅಂತ ಒಂದು ದರ ನಿಗದಿಪಡಿಸಿದ್ದಾರೆ. ಹೆಚ್ಚು ಕಡಿಮೆ ಮಾಡಿ 600 ರೂಪಾಯಿ ಒಂದು ಜೋಡಿಯನ್ನು ಕೊಡ್ತಾ ಇದ್ದಾರೆ. ಈ ಕೋಳಿಗಳು ತಮಿಳುನಾಡಿನಿಂದ ಬಂದಂಥದ್ದು. ಯಾವ ನಾಟಿ ಕೋಳಿಗೂ ನಮ್ಮ ಅಂಕೋಲಾ ಕಾರವಾರ ನಡುವೆ ಇರುವ ಹಳ್ಳಿಗಳ ನಾಟಿ ಕೋಳಿಗೂ ಒಂದೇ ರೀತಿ ಬಣ್ಣ ವಜ್ಜೆ ಇದು ಎಲ್ಲ ಒಂದೇ ರೀತಿ ಕಾಣ್ತಾ ಇದೆ. ಹಾಗಾಗಿ ಸಂಪ್ರದಾಯ ಪ್ರಕಾರ ನಮ್ಮಲ್ಲಿ ಬಂಡಿ ಹಬ್ಬಕ್ಕೆ ಏನು ಹರಿಕೆ ಒಪ್ಪಿಸುವ ದೃಷ್ಟಿಯಲ್ಲಿ ಈ ಕೋಳಿ ಕೊಡಲು ನಮಗೆ ಅಡ್ಡಿ ಅನಿಸೋದ ಮೂಲಕ ಈ ಕೋಳಿಯನ್ನು ತೆಗೆದುಕೊಳ್ಳಿಕ್ಕೆ ನಾವು ಅಂಕೋಲದಿಂದ ಬಂದಿದ್ದೇವೆ. ಕೋವಿಡ್ ಕಾರಣದಿಂದ ಕಳೆದ 2 ವರ್ಷದಿಂದ ನಡೆಯದ ಕಾರವಾರ ತಾಲೂಕಿನ ಅಮದಳ್ಳಿಯ ವಾರ್ಷಿಕ ಬಂಡಿ ಹಬ್ಬ ಶನಿವಾರ ಮತ್ತು ರವಿವಾರ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಒಟ್ಟು 7 ದಿನಗಳವರೆಗೆ ನಡೆಯುವ ಕಾರವಾರ ಅಮದಳ್ಳಿಯ ಬಂಡಿ ಹಬ್ಬವು 5 ದಿನದ ವಿವಿಧ ಧಾರ್ಮಿಕ ಕಾರ್ಯಗಳ ನಂತರ ಶನಿವಾರ ಬೆಳಿಗ್ಗೆ ಭೂಮಿತಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಭಕ್ತರಿಂದ ಹರಕೆ ಸಲ್ಲಿಸಲಾಯಿತು. ಸಂಜೆ ಅಲ್ಲಿಂದ ಕಳಸ ದೇವಸ್ಥಾನಕ್ಕೆ ತೆರಳಿ ಗದ್ದುಗೆ ಮೇಲೆ ಕುಳಿತ ದೇವರು ಭಕ್ತರಿಂದ ವಿವಿಧ ಸೇವೆ ಪಡೆದು ಬಳಿಕ ವಿಧಿವಿಧಾನದ ಮೂಲಕ ಗದ್ದುಗೆಯಿಂದ ಇಳಿದು ಆಡುಕಟ್ಟೆಗೆ ತೆರಳಿ ಉಯ್ಯಾಲೆಯಾಡಿ ಬಳಿಕ ಮತ್ತೆ ಗದ್ದುಗೆಗೆ ಬಂದು ಆಸೀನವಾಯಿತು. ಆಡುಕಟ್ಟೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೇರಿದ ಜನರು ದೇವರ ಈ ಅಪರೂಪದ ಉಯ್ಯಾಲೆಯಾಟದ ದೃಶ್ಯವನ್ನ ನೋಡಿ ಕಣ್ತುಂಬಿಕೊಂಡರು. ಇನ್ನು ಕೊನೆಯ ದಿನವಾದ ರವಿವಾರ ಕಿರು ಬಂಡಿ ಹಬ್ಬದ ಹೆಸರಲ್ಲಿ ಭೂಮಿ ದೇವರಿಗೆ ಹಾಗೂ ಪರಿವಾರ ದೇವರಿಗೆ ಹರಕೆ ತೀರಿಸುವ ಸಂಪ್ರದಾಯ ನಡೆಯಿತು. ಕೋವಿಡ್ ಕಾರಣದಿಂದ ಕಳೆದ 2 ವರ್ಷ ಬಂಡಿ ಹಬ್ಬದ ಆಚರಣೆ ನಡೆದಿರಲಿಲ್ಲ. ಈ ವರ್ಷ ವಿಜೃಂಭಣೆಯ ಆಚರಣೆಯಲ್ಲಿ ಹಿಂದೆಂದಿಗಿಂತಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ಕಂಡುಬಂತು. ರೋಟರಿ ಕ್ಲಬ್ ಕಾರ್ವಾರ್ ಪಶ್ಚಿಮ್ ವಾಕಥಾನ್ ಫಂಡ್ ರೈಸರ್ 2022. Be fit, stay fit, walk for a cause. Come walk on 15th May 2022 from Maladevi Ground, Karwar at 6:30 a.m. Categories 5 km route below 15 years, above 51 years, 10 km route
16 to 30 years, 31 to 50 years. You can register online through the link given below https://form.jotform.com/221013-1390-14438 or manually by visiting our registration centers at St. Milagris Credit Sauharda Cooperative Limited, branches Karwar Main, Kajubag, Habbuwada, Sadashivgad, Malappur. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳುಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರು ಆದ ಪಂಡಿತ್ ಶ್ರೀರಾಮ ಭಟ್ಟಿಯವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ, ಕವಡೆ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಪ್ರಶ್ನಾ ಮಾರ್ಗ, ಸಂಖ್ಯಾಶಾಸ್ತ್ರ, ಜಾತಕ, ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರೂಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ, ಉದ್ಯೋಗ, ವಿವಾಹ ಯೋಗ, ಸಂತಾನ ಭಾಗ್ಯ, ವಿದೇಶ ಯೋಗ, ಮನೆ ಕಟ್ಟುವ ಬಗ್ಗೆ, ಪ್ರೇಮ ವಿಚಾರ, ದಾಂಪತ್ಯ ತೊಂದರೆ, ಕೋರ್ಟ್ ಕೇಸ್, ಶತ್ರು ಕಾಟ, ಸಾಲದ ಬಾಧೆ, ರಾಜಕೀಯ, ಮನೆಯಲ್ಲಿ ಅಶಾಂತಿ, ಕುಜದೋಷ, ಸರ್ಪದೋಷ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ವಿಳಾಸ: ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು, ಕರಿಷ್ಮಾ ಲಾಡ್ಜ್ ಹತ್ತಿರ, ಬಿಆರ್ಟಿಎಸ್ ಬಸ್ ನಿಲ್ದಾಣ, ಟೋಲ್ನಾಕಾ ಪಕ್ಕ, ವಾಲ್ಮೀಕಿ ದೇವಸ್ಥಾನದ ಎದುರು, ಹುಬ್ಬಳ್ಳಿ ರಸ್ತೆ, ಧಾರವಾಡ.